ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ಬೈಲಹೊಂಗಲ ವಿಧಾನಸಭಾ ಕಾರ್ಯಕರ್ತರ ಸಭೆಗೆ ಆಗಮಿಸಿದ ಜಗದೀಶ್ ಶೆಟ್ಟರ್. ಎಸ್ ವೀಕ್ಷಕರೇ, ಬೈಲಹೊಂಗಲ ನಗರದ ಪೃಥ್ವಿ ಗಾರ್ಡನ್ನಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕರ್ತರ ಸಭೆಯನ್ನ ಭಾರತಾಂಬೆಯ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಜ್ಯೋತಿ ಬೆಳಗಿಸುವ ಮೂಲಕ ವಿದ್ಯುಕ್ತ ಚಾಲನೆಯನ್ನ ನೀಡಲಾಯಿತು. ಮಾನ್ಯ ಹಿರಿಯ ನಾಯಕರಾದ ದೇವೇಗೌಡರು, ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಜನರಲ್ ಎಸ್ ಅವರ ಜೊತೆ ಇವತ್ತು ಮೈತ್ರಿ ಮಾಡಿಕೊಂಡು ಮೂರು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡ್ತಾರೆ. ಇನ್ನು ಒಂದು ಸ್ಥಾನಗಳಲ್ಲಿ, 25 ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪರ್ಧೆ ಮಾಡ್ತಾರೆ. ಒಂದು ಮಾತ್ರ ಹೇಳಿದ್ದೀನಿ, ಹಿಂದೆ JDS ಮತ್ತು ಭಾರತೀಯ ಜನತಾ ಪಾರ್ಟಿ ಇದೇ ಹೊಸ ಸಂಬಂಧ ಅಲ್ಲ. ಹಿಂದೆ 20-25 20-20 ಮ್ಯಾಚ್ ಅಂತ ಅಲ್ಲಿ ಅವತ್ತು ಸೇರಿದ ಸಮ್ಮಿಶ್ರ ಸರ್ಕಾರ. ಆ ಸಮ್ಮಿಶ್ರ ಸರ್ಕಾರದಲ್ಲಿ ಮೊಟ್ಟಮೊದಲು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದು BJP ಬೆಂಬಲದಿಂದ BJP ಮೈತ್ರಿ ಕೊಡ್ತೀನಿ ಅನ್ನೋ ಮಾತನ್ನ ಇವತ್ತು ನಾನು ಈ ಸಂದರ್ಭ ಹೇಳ್ತೇನೆ. ಹೀಗಾಗಿ ಇವತ್ತು ದೇವೇಗೌಡರು ಅಂತ ನಾನು ದೇವೇಗೌಡರು ಅಂದ್ರೆ ಬಹಳ ಒಂದು ಬಹಳ ವರ್ಷದಿಂದ ಬಂದಿಲ್ಲ ಹಿರಿಯ ನಾಯಕರು, ಕೇವಲ ರಾಜ್ಯದಲ್ಲ ಇಡೀ ದೇಶದ ಹಿರಿಯ ನಾಯಕರು. ರೈತರ ಬಗ್ಗೆ ಇರುವಂತ ಕಲ್ಪನೆ ದೇವೇಗೌಡರಲ್ಲಿ ಸಾಕಷ್ಟು. ನೀರಾವರಿ ಬಗ್ಗೆ ವಿಧಾನಸಭೆಯಲ್ಲಿ ಕೋಶ 9 ನಾನು ಪ್ರಥಮ ಬಾರಿ ವಿಧಾನಸಭೆಯನ್ನು ಪ್ರವೇಶ ಮಾಡುವ ಸಂದರ್ಭದಲ್ಲಿ ಮೊದಲು ನಾನು ಉಳಿದು ದೇವೇಗೌಡರ ಮುಖ್ಯಮಂತ್ರಿಯಾಗಿ ಕೇಳುತ್ತೇನೆ. ಹೀಗಾಗಿ ಅವರ ಅನುಭವ ಇವತ್ತು ನಮ್ಮ ಜೊತೆ ಇದೆ. ಹೀಗಾಗಿ ಅನುಭವ ಸಹಿತ ಇವತ್ತು ನರೇಂದ್ರ ಮೋದಿ ಒಬ್ಬ ಭೀಮಂತ ನಾಯಕ ಅನ್ನುವಂಥದ್ದು ದೇವೇಗೌಡರ ಒಂದು ಏನಿದೆ ಅವರ ಕಲ್ಪನೆ, ಅವರ ಒಂದು ವಿಷನ್, ಇದು ನರೇಂದ್ರ ಮೋದಿಯವರ ಬಗ್ಗೆ ಬಂತ. ಹೀಗಾಗಿ ಇವತ್ತು ನರೇಂದ್ರ ಮೋದಿಯವರು ನೋಡಿ, ಈಗಾಗಲೇ ಹೇಳಲಾಗಿ ಕಳೆದ 10 ಈ ದೇಶದ ಪ್ರಧಾನಮಂತ್ರಿ ಕೆಲಸ ಮಾಡಿದೆ. ಅದಕ್ಕಿಂತ ಮುಂಚೆ 13 ಗುಜರಾತ್ ಮುಖ್ಯಮಂತ್ರಿ ಕೆಲಸ ಮಾಡಿದ್ದಾರೆ. 24/7 ಕೆಲಸ ಮಾಡುವಂತ ಜಗತ್ತಿನ ಯಾವ ಒಂದು ನಾಯಕ ಅಂದ್ರೆ ಅದು ನರೇಂದ್ರ ಮೋದಿ. ಒಬ್ಬ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಭ್ಯರ್ಥಿ